friends, let us look at the second problem. Let us watch what they have given in the problem. An Indian dealer imported goods worth $10,000. However, the following expenses are not included in it. Indian dealer goods and import ಮಾಡ್ಕೊಂಡಿದ್ದಾರೆ ಅದರ ವ್ಯಾಲ್ಯೂ $10,000 ಇದೆ ಈ ಕೆಳಗಿನ ಎಕ್ಸ್ಪೆನ್ಸಸ್ ಇನ್ಕ್ಲೂಡ್ ಆಗಿಲ್ಲ ಅಂತ ಹೇಳ್ತಾರೆ ಅವು ಯಾವ ಅಂತ ನೋಡಿ ಬೈಂಗ್ ಕಮಿಷನ್ ಪೇಡ್ ಟು ಅನ್ ಏಜೆಂಟ್ ಆಫ್ ಇಂಡಿಯನ್ ಡೀಲರ್ $200 ಸೊ ಇಂಡಿಯನ್ ಡೀಲರ್ ನ ಏಜೆಂಟ್ ಕೊಟ್ಟಿರ್ತಕ್ಕಂತಹ ಕಮಿಷನ್ ಇದೆ ಬೈಂಗ್ ಕಮಿಷನ್ ಅದು $200 ಇದೆ ನೆಕ್ಸ್ಟ್ ಪ್ಯಾಕೇಜಿಂಗ್ ಚಾರ್ಜಸ್ ಕಂಟೈನರ್ಸ್ $500 ಅದರ್ ಪ್ಯಾಕಿಂಗ್ ಮೆಟೀರಿಯಲ್ಸ್ $100 ಲೇಬರ್ ಚಾರ್ಜಸ್ $300 ಅಂದ್ರೆ ಇವೆಲ್ಲ ಸೇರ್ಕೊಂಡು ಪ್ಯಾಕಿಂಗ್ ಚಾರ್ಜಸ್ ಅಂತ ತಗೊಳ್ತೀವಿ ಸೊ ಅದು $500, $100, $300 ಟೋಟಲ್ $900 ಆಗಿದೆ ನೆಕ್ಸ್ಟ್ ಟ್ರಾನ್ಸ್ಪೋರ್ಟೇಶನ್ ಚಾರ್ಜಸ್ ಟು ಇಂಡಿಯನ್ ಪೋರ್ಟ್ ಅಂತ ಹೇಳ್ತಾರೆ ನಮ್ಮ ದೇಶಕ್ಕೆ ಆ ದೇಶದಿಂದ ಬರ್ಬೇಕಾದ್ರೆ ಆಗಿರ್ತಕ್ಕಂಥ ಟ್ರಾನ್ಸ್ಪೋರ್ಟೇಶನ್ ಚಾರ್ಜಸ್ ಅಂತ ಹೇಳಿ ಹೇಳಿದ್ದಾರೆ ಬಟ್ ಅಮೌಂಟ್ ಇಸ್ ನಾಟ್ ಗಿವನ್ ಅದನ್ನ ಗೊಂದಲ ಇಟ್ಕೋಬೇಕು ಟ್ರಾನ್ಸಿಟ್ ಇನ್ಶೂರೆನ್ಸ್ ಪ್ರೀಮಿಯಂ ಇದೆ ಅಂತ ಹೇಳಿ ಹೇಳಿದ್ದಾರೆ ಬಟ್ ಅಮೌಂಟ್ ಕೊಟ್ಟಿಲ್ಲ ಕಂಪ್ಯೂಟ್ ಅಸೆಸಬಲ್ ವ್ಯಾಲ್ಯೂ ಟು ಡಿಟರ್ಮೈನ್ ಕಸ್ಟಮ್ಸ್ ಡ್ಯೂಟಿ ಅಂತ ಹೇಳಿ ಕೇಳಿದ್ದಾರೆ ಅಸೆಸಬಲ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಲಿಕ್ಕೆ ನಿಮ್ಗೆ ಕೇಳಿದ್ದಾರೆ ಎಕ್ಸ್ಚೇಂಜ್ ರೇಟ್ ಡಿಕ್ಲೇರ್ಡ್ ಬೈ ದಿ ಆರ್ ಬಿ ಐ 60.20 ಪೈಸೆ ಪರ್ ಡಾಲರ್ ಅಂತ ಹೇಳಿ ಹೇಳ್ತಾರೆ ಆರ್ ಬಿ ಐ ಇಂದ ಡಿಟರ್ಮೈನ್ ಮಾಡಿರ್ತಕ್ಕಂಥ ವ್ಯಾಲ್ಯೂ ಡಿಕ್ಲೇರ್ ಮಾಡಿರ್ತಕ್ಕಂಥ ವ್ಯಾಲ್ಯೂ ಸೆಕೆಂಡ್ ಒನ್ ಅಬ್ಸರ್ವ್ ಮಾಡಿದ್ರೆ ನೋಟಿಫೈಡ್ ಬೈ ದಿ ಬೋರ್ಡ್ 60 rupees ಪರ್ ಡಾಲರ್ ಅಂತ ಹೇಳ್ತಾರೆ ಬೋರ್ಡ್ ಅಂತ ಹೇಳಿದ್ರೆ ಕಸ್ಟಮ್ಸ್ ಬೋರ್ಡ್ ನವರು ಡಿಕ್ಲೇರ್ ಮಾಡಿರ್ತಕ್ಕಂಥದ್ದು 60 rupees ಪರ್ ಡಾಲರ್ ಅಂತ ಹೇಳಿ ಹೇಳ್ತಾರೆ ಸೊ ನಾವೀಗ ಅಸೆಸಬಲ್ ವ್ಯಾಲ್ಯೂ ಫೈಂಡ್ ಔಟ್ ಕಂಪ್ಯೂಟೇಷನ್ ಆಫ್ ಅಸೆಸಬಲ್ ವ್ಯಾಲ್ಯೂ $1 ಈಸ್ ಈಕ್ವಲ್ ಟು 60 rupees ತಗೋಬೇಕು ಇಲ್ಲಿ ನಮ್ಗೆ ಎರಡಿದೆ ಆರ್ ಬಿ ಐಯಿಂದ ಡಿಕ್ಲೇರ್ ಮಾಡಿರೋದು ಮತ್ತೆ ಬೋರ್ಡ್ ಇಂದ ನೋಟಿಫೈ ಮಾಡೋದು ನಾವು ಬೋರ್ಡ್ ಇಂದ ನೋಟಿಫೈ ಮಾಡಿರ್ತಕ್ಕಂಥ ಅಮೌಂಟ್ ಅನ್ನ ತಗೋಬೇಕು ಆರ್ ಬಿ ಐಯಿಂದ ಡಿಕ್ಲೇರ್ ಮಾಡಿರ್ತಕ್ಕಂಥ ಹಣವನ್ನ ತಗೋಬಾರ್ದು ಪ್ರಾಬ್ಲಮ್ ಅಬ್ಸರ್ವ್ ಮಾಡೋಣ ಕಾಂಪಿಟೇಷನ್ ಆಫ್ ಅಸೆಸಬಲ್ ವ್ಯಾಲ್ಯೂ ಫಸ್ಟ್ ಐಟಮ್ ನೋಡ್ಕೊಳ್ಳಿ ಏನಿದೆ ಅಂತೇಳಿ ಕಾಸ್ಟ್ ಆಫ್ ಗೂಡ್ಸ್ ತಗೊಂಡಿದ್ವಿ ನಾವು ಅಂದ್ರೆ ಇಂಪೋರ್ಟ್ ಮಾಡ್ಕೊಂಡಿದ್ರು ಆ ವ್ಯಾಲ್ಯೂ $10,000 $10,000 into 60 rupees ಈಸ್ ಈಕ್ವಲ್ ಟು 6 lakh rupees ಆಗ್ತದೆ ನೆಕ್ಸ್ಟ್ ಕೆಳಗಿನ ಎಕ್ಸ್ಪೆನ್ಸಸ್ ಇನ್ಕ್ಲೂಡ್ ಆಗಿಲ್ಲ ಅಂತ ಹೇಳಿದಂಗ ಅವನು ಒನ್ ಬೈ ಒನ್ ಅಬ್ಸರ್ವ್ ಮಾಡ್ತಾರೆ ಬೈಂಗ್ ಕಮಿಷನ್ ಇದೆ ಬೈಂಗ್ ಕಮಿಷನ್ ಇಂಡಿಯನ್ ಡೀಲರ್ ನ ಏಜೆಂಟ್ ಕೊಟ್ಟಿದ್ದಾರೆ ಅಂದ್ರೆ ಇಂಪೋರ್ಟ್ ರಿಲೇಟೆಡ್ ಕೊಟ್ಟಿದ್ದಾರೆ ಅವರು ಇಂಪೋರ್ಟ್ ರಿಲೇಟೆಡ್ ಬೈಂಗ್ ಕಮಿಷನ್ ಏನಾದ್ರು ಕೊಟ್ಟಿದ್ರೆ ಅದು ತಗೋಬಾರ್ದು ಸೊ ಹಾಗಾಗಿ ಬೈಂಗ್ ಕಮಿಷನ್ ಕ್ಯಾಶ್ ಅಂತ ಮಾಡ್ತಿದ್ದೀವಿ ನೆಕ್ಸ್ಟ್ ಪ್ಯಾಕಿಂಗ್ ಚಾರ್ಜಸ್ ಕಂಟೈನರ್ಸ್ ಪ್ಯಾಕಿಂಗ್ ಮೆಟೀರಿಯಲ್ಸ್ ಲೇಬರ್ ಎಲ್ಲ ಸೇರ್ಕೊಂಡ್ರೆ ನಮಗೆ $900 ಆಗುತ್ತೆ ಟೋಟಲಿ $500, $100, $300 ಟೋಟಲಿ $900 ಆಗುತ್ತೆ ಅದನ್ನು ನಾವು 60 rupees ಗೆ ಕನ್ವರ್ಟ್ ಮಾಡಿದ್ರೆ $54,000 ಆಗ್ತದೆ ಟೋಟಲ್ ನಮಗೆ ಫ್ರೀ ಆನ್ ಬೋರ್ಡ್ ವ್ಯಾಲ್ಯೂ ಅಂದ್ರೆ ಅಪ್ ಟು ಎಕ್ಸ್ಪೋರ್ಟ್ ಆಗೋವರೆಗೂ ಆಗಿರ್ತಕ್ಕಂಥ ಖರ್ಚು ಅಂತ ಹೇಳಿ ಅರ್ಥ ಎಕ್ಸ್ಪೋರ್ಟ್ ಕಂಟ್ರಿಯಲ್ಲಿ ಎಕ್ಸ್ಪೋರ್ಟ್ ಆಗುವಾಗ ಆಗಿರ್ತಕ್ಕಂಥ ಖರ್ಚು $10,900 ಆಗಿದೆ ರುಪೀಸ್ ಅಲ್ಲಿ 6,54,000 rupees ಬಂದಿದೆ ನೆಕ್ಸ್ಟ್ ಟ್ರಾನ್ಸ್ಪೋರ್ಟೇಶನ್ ಚಾರ್ಜಸ್ ಇನ್ಶೂರೆನ್ಸ್ ಪ್ರೀಮಿಯಂ ಅನ್ನು ಆಡ್ ಮಾಡ್ಬೇಕಂದ್ರೆ ಆಡ್ ಮಾಡ್ಬೇಕಾಗುತ್ತೆ ಅಂದ್ರೆ ಎಕ್ಸ್ಪೋರ್ಟ್ ಕಂಟ್ರಿಯಿಂದ ಇಂಪೋರ್ಟ್ ಕಂಟ್ರಿಗೆ ಬರೋವರೆಗೂ ಆಗ್ತಕ್ಕಂಥ ಟ್ರಾನ್ಸ್ಪೋರ್ಟೇಶನ್ ಚಾರ್ಜಸ್ ಪ್ಲಸ್ ಅದಕ್ಕೆ ಸಂಬಂಧಪಟ್ಟ ಇನ್ಶೂರೆನ್ಸ್ ಚಾರ್ಜಸ್ ಇಲ್ಲಿ ಟ್ರಾನ್ಸ್ಪೋರ್ಟೇಶನ್ ಚಾರ್ಜಸ್ ಅಂತ ಹೇಳಿದ್ರೆ ಇಂಡಿಯಾ ಕೋರ್ಟಿಗೆ ಬಟ್ ಎಷ್ಟು ಅಂತ ಹೇಳಿದ್ರೆ ಎಷ್ಟು ಅಂತ ಹೇಳದೇ ಇಲ್ಲದ ಪಕ್ಷದಲ್ಲಿ ವಿ ಹ್ಯಾವ್ ಟು ಟೇಕ್ 20% ಆಫ್ ದಿ ಫ್ರೀ ಆನ್ ಬೋರ್ಡ್ ವ್ಯಾಲ್ಯೂ ಆಸ್ ಎ ಸ್ಟ್ಯಾಂಡರ್ಡ್ ರೇಟ್ ಅದನ್ನು ಸ್ಟ್ಯಾಂಡರ್ಡ್ ರೇಟ್ ಅಂತ ಫಿಕ್ಸ್ ಮಾಡಿರ್ತಾರೆ ಇಷ್ಟು ತಗೋಬೇಕಾಗುತ್ತೆ 20% ಆಫ್ ಫ್ರೀ ಆನ್ ಬೋರ್ಡ್ ವ್ಯಾಲ್ಯೂ 6,54,000 20% ಕ್ಯಾಲ್ಕುಲೇಷನ್ ಮಾಡಿದ್ರೆ ನಿಮಗೆ 1,30,800 rupees ಬರ್ತದೆ ನೆಕ್ಸ್ಟ್ ಇನ್ಶೂರೆನ್ಸ್ ಟ್ರಾನ್ಸಿಟ್ ಇನ್ಶೂರೆನ್ಸ್ ಪ್ರೀಮಿಯಂ ಅಂತ ಹೇಳಿದ್ರೆ ಅದಕ್ಕೂ ಸಹ ಎಷ್ಟು ಪರ್ಸೆಂಟ್ ಅಂತ ಹೇಳಿ ಕೊಟ್ಟಿಲ್ಲ ಕೊಟ್ಟಿಲ್ಲದೆ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವು ಸ್ಟ್ಯಾಂಡರ್ಡ್ ರೇಟ್ ತಗೋಬೇಕಾಗುತ್ತೆ ಇನ್ಶೂರೆನ್ಸ್ ಪ್ರೀಮಿಯಂ 1.125% ಆಫ್ FOB ವ್ಯಾಲ್ಯೂ ಫ್ರೀ ಆನ್ ಬೋರ್ಡ್ ವ್ಯಾಲ್ಯೂ ಅಂದ್ರೆ 6,54,000 ಮೇಲೆ 1.125% ತಗೋಬೇಕಾಗ್ತದೆ ಸೊ ದಟ್ ಕಮ್ಸ್ ಟು 7,358 rupees ಟೋಟಲಿ ನಮಗೆ ಅಸೆಸಬಲ್ ವ್ಯಾಲ್ಯೂ ಆಸ್ CIF ವ್ಯಾಲ್ಯೂ ಕಾಸ್ಟ್ ಇನ್ಶೂರೆನ್ಸ್ ಫ್ರೈಟ್ ವ್ಯಾಲ್ಯೂ 7,92,158 rupees ಬರ್ತದೆ ಸೊ ಇದೇ ವ್ಯಾಲ್ಯೂ ನಮ್ಗೆ ಅಸೆಸಬಲ್ ವ್ಯಾಲ್ಯೂ ಆಗ್ತದೆ ಪ್ಲಸ್ ಮಂತ್ದಲ್ಲಿ ನಮ್ಗೆ ಲೋಡಿಂಗ್ ಅನ್ಲೋಡಿಂಗ್ ಚಾರ್ಜಸ್ ಆಡ್ ಮಾಡೋದಿದೆ ಬಟ್ ಆಸ್ ಪರ್ ದಿ ಲೇಟೆಸ್ಟ್ ರೂಲ್ಸ್ ಅದನ್ನ ಅಮೌಂಟ್ ಆಡ್ ಮಾಡೋದಾಗಿಲ್ಲ ಹಾಗಾಗಿ ನಮ್ಗೆ CIF ವ್ಯಾಲ್ಯೂ ಏನ್ ಬರ್ತದೋ ಅದೇ ನಮ್ಗೆ ಜನರಲಿ ಅಸೆಸಬಲ್ ವ್ಯಾಲ್ಯೂ ನಮ್ಗೆ ಅಸೆಸಬಲ್ ವ್ಯಾಲ್ಯೂ 7,92,158 rupees ಬಂದಿದೆ
ಸೊ ಇಷ್ಟೇ ಇನ್ಫಾರ್ಮೇಶನ್ ಕೊಟ್ಟಿರೋ ಪ್ರಕಾರ ಈ ಆನ್ಸರ್ ನಾವು ಮಾಡಿದ್ವಿ.